ಟಾಪಿಕ್ ಐ ಹ್ಯಾವ್ ಚೋಸನ್ ಇಸ್ ಪಾಸೋವರ್. ಈ ದಿವಸ ನಾನು ಆರಿಸಿಕೊಂಡಿರುವಂತಹ ವಿಷಯ ಪಸ್ಕ ಎಂಬುದಾಗಿದೆ. ವಾಟ್ ಇಸ್ ಪಾಸೋವರ್? ಈ ರೀತಿ ಪಸ್ಕ ಎಂದರೆ ಏನು? ಇಟ್ ಈಸ್ ದ ಫೆಸ್ಟಿವಲ್ ಆಫ್ ದ ಜೂಸ್. ಇದು ಯಹೂದ್ಯರ ಒಂದು ಹಬ್ಬವಾಗಿದೆ. ವೈ ಡಿಡ್ ದಿಸ್ ಫೆಸ್ಟಿವಲ್ ಗೆಟ್ ದಿಸ್ ನೇಮ್? ಈ ಒಂದು ಹಬ್ಬಕ್ಕೆ ಈ ಒಂದು ಹೆಸರು ಕೊಡಲ್ಪಡಲಿಕ್ಕೆ ಕಾರಣವೇನು? ವೈ ಡಿಡ್ ದಿಸ್ ಫೆಸ್ಟಿವಲ್ ಗೆಟ್ ದಿಸ್ ನೇಮ್ ಪಾಸೋವರ್? ಈ ಹೆಸರು ಇದಕ್ಕೆ ಅನ್ವಯವಾಗ್ತಾ ಇರುವುದಕ್ಕೆ ಕಾರಣವೇನು? ವಾಟ್ ಹ್ಯಾಡ್ ಪಾಸೋವರ್ ದೆಮ್? ಯಾವುದನ್ನ ಅವರು ಹಾದು ಹೋಗಬೇಕಾದಂತ ಒಂದು ಸಂದರ್ಭ ಅದಾಗಿತ್ತು? Yes, let us look into the history of the book of Exodus. ವಿಮೋಚನ ಕಾಂಡ ಪುಸ್ತಕಗಳ ಚರಿತ್ರೆಗೆ ನಾವು ಈಗ ಪುಟಗಳನ್ನು ತಿರುಗಿಸೋಣ. The Jews were enslaved by Pharaoh, the Egyptian king. ಐಗುಪ್ತದ ಅರಸನಾದ ಫರೋಹನ ಆಳ್ವಿಕೆಗೆ ಯಹೂದ್ಯರು ಒಳಗಾಗಿದ್ರು. The taskmasters made their lives bitter with hard life. ಅವರ ಬಳಿಯಲ್ಲಿ ಬಿಟ್ಟಿ ಸೇವೆ ಮಾಡಿಸುತ್ತಾ ಇದ್ದವರು ಅವರ ಜೀವಿತವನ್ನು ಬಹಳ ಕಷ್ಟಕರವಾಗಿ ಪರಿವರ್ತನೆ ಮಾಡಿದ್ರು. God heard their groaning and sent Moses to redeem them from their slavery. ಅವರ ಮೊರೆಯನ್ನ ದೇವರು ಕೇಳಿ ಅವರನ್ನ ವಿಮೋಚಿಸುವ ಸಲುವಾಗಿ ಮೋಶೆಯನ್ನ ಕಳುಹಿಸಿಕೊಟ್ರು. The Lord God stretched out his arm against the Egyptians. ಐಗುಪ್ತರಿಗೆ ವಿರುದ್ಧವಾಗಿ ದೇವರು ತನ್ನ ಕೋಪವನ್ನ ಆತನು ವಿಸ್ತರಿಸಿದ್ರು. The land Egypt was smitten by 10 type of plagues. ಐಗುಪ್ತ ದೇಶವು 10 ರೀತಿಯ ಉಪದ್ರವಗಳನ್ನು ಹಾದು ಹೋಗಬೇಕಾಯಿತು. The water of the river Nile turned into blood. ನೈಲ್ ನದಿಯ ನೀರು ರಕ್ತವಾಗಿ ಪರಿವರ್ತನೆ ಹೊಂದಿತು. The face of the land was filled with frogs, lice and flies. ಆ ದೇಶವು ಹುಳುಗಳಿಂದಲೂ ಕಪ್ಪೆಗಳಿಂದಲೂ ಮತ್ತು ಇತರ ಉಪದ್ರವ ಕೊಡುವಂತ ಕ್ರಿಮಿಗಳಿಂದಲೂ ತುಂಬಿ ಹೋಯಿತು. Their livestock died because of pestilence. ಪಶುಗಳು ಈ ಒಂದು ರೋಗದ ನಿಮಿತ್ತವಾಗಿ ಸತ್ತು ಹೋದವು. Then people and the livestock suffered with burning boils on their bodies. ಜನರು ಮತ್ತು ಪಶುಗಳ ಮೇಲೆಲ್ಲ ಬಹಳ ಉರಿಯನ್ನ ಉಂಟು ಮಾಡುವಂತ ಬೊಕ್ಕೆಗಳು ಎದ್ದವು. There was a hail which smote men and animals in the fields. ಬಹಳ ದೊಡ್ಡದಾದಂತ ಆಲಿಕಲ್ಲಿನ ಮಳೆ ಬಿದ್ದು ಜನರನ್ನ ಮತ್ತು ಪಶುಗಳನ್ನ ನಾಶ ಮಾಡಿತು. When the Pharaoh was found with hard hearted, the Lord sent locusts which had eaten all the grains of Egypt. ಫರೋಹನು ತನ್ನ ಹೃದಯವನ್ನ ಕಠಿಣಪಡಿಸಿಕೊಂಡಾಗ ದೇವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಿಡತೆಗಳನ್ನ ಕಳುಹಿಸಿಕೊಟ್ಟು ಅವರ ಬೆಳೆಯನ್ನೆಲ್ಲ ಸಂಪೂರ್ಣವಾಗಿ ನಾಶ ಮಾಡಿದರು. Thereafter there was three dark nights the Lord allowed them to suffer. ಅವರು ಇನ್ನೂ ಕೂಡ ಅವರ ಕಷ್ಟವು ವೃದ್ಧಿಯಾಗುವ ರೀತಿಯಲ್ಲಿ 3 ದಿನಗಳ ಗಾಢಾಂಧಕಾರವನ್ನು ದೇವರು ಅವರಲ್ಲಿ ಉಂಟು ಮಾಡಿದರು. The last plague is the death of the firstborn. ಕೊನೆಯ ಉಪದ್ರವ ಎಂಬುದಾಗಿ ಹೇಳಿದ್ರೆ ಐಗುಪ್ತರ ಚೊಚ್ಚಲು ಮಕ್ಕಳೆಲ್ಲರೂ ಕೂಡ ಸಂಹಾರವಾದರು. That time the Lord instructed to the Israelites through Moses that all their doorposts to be struck by the blood of the unblemished lamb. ಆಗ ದೇವರು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ತಿಳಿಯಪಡಿಸಿದ ಸಂಗತಿ ಏನೆಂಬುದಾಗಿ ಹೇಳಿದ್ರೆ ಎಲ್ಲಾ ಇಸ್ರಾಯೇಲ್ಯರ ಮನೆ ಬಾಗಿಲುಗಳ ನಿಲುವು ಪಟ್ಟಿಗಳು ನಿರ್ದೋಷವಾದಂತ ಪ್ರಾಣಿಯ ಅಂದ್ರೆ ಕುರಿಯ ರಕ್ತದಿಂದ ಅವುಗಳನ್ನು ಹಚ್ಚಲ್ಪಡಬೇಕು ಎಂಬುದಾಗಿ ತಿಳಿಸಿದ್ರು. On that particular day, the angel of death passed through the land of Egypt. ನಿಗದಿಪಡಿಸಿದ ದಿವಸದಲ್ಲಿ ಸಂಹಾರಕ ದೂತನು ಐಗುಪ್ತ ದೇಶದಲ್ಲಿ ಹಾದು ಹೋಗುತ್ತಾ ಇರುವಾಗ the passing of the death. ಸಂಹಾರಕ ದೂತನು ಹಾದು ಹೋಗುವಾಗ
the death passed through the land of Egypt. ಆ ಒಂದು ಸಂಹಾರಕ ದೂತನು ಐಗುಪ್ತ ದೇಶದಲ್ಲಿ ಹಾದು ಹೋಗುವಾಗ see one side you are looking at the home of the Israelites. ಒಂದು ಕಡೆ ನಾವು ಇಸ್ರಾಯೇಲರ ಮನೆಯನ್ನು ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ ಅವರ ಕುಟುಂಬ the other side is the Egyptians. ಮತ್ತೊಂದು ಕಡೆ ಐಗುಪ್ತ ದೇಶದವರ ಮನೆಯನ್ನು ನಾವು ನೋಡ್ತಾ ಇದ್ದೇವೆ the 10th plague is the death of the firstborn. ನಾವು ನೋಡುತ್ತಾ ದೇವರ ವಾಕ್ಯದಲ್ಲಿ ನೋಡುವ ಪ್ರಕಾರ ಹತ್ತನೆಯ ಉಪದ್ರವವು ಚೊಚ್ಚಲು ಮಕ್ಕಳ ಮರಣ Lord put the sword upon all the firstborn of the Egyptian men and animals. ಎಲ್ಲ ಐಗುಪ್ತರ ಪಶುಗಳು ಮತ್ತು ಜನರ ಮೇಲೆ ದೇವರು ತನ್ನ ಖಡ್ಗವನ್ನು ಹಾದು ಹೋಗುವ ಹಾಗೆ ಮಾಡಿದರು There was a great cry in Egypt. ಐಗುಪ್ತ ದೇಶದಲ್ಲಿ ಮಹಾ ಆಕ್ರಂದನ ಉಂಟಾಯಿತು There was not a house where there was not one dead. ಮರಣವಿಲ್ಲದೆ ಇದ್ದಂತ ಒಂದು ಮನೆ ಕೂಡ ಐಗುಪ್ತ ದೇಶದಲ್ಲಿ ಇರಲಿಲ್ಲ Finally, the Pharaoh ordered them to worship their god. ಕೊನೆಯದಾಗಿ ಫರೋಹನು ಇಸ್ರಾಯೇಲರು ದೂರ ಹೋಗಿ ತಮ್ಮ ದೇವರನ್ನು ಆರಾಧನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ನೀಡಿದನು. The Israelites exodus started from Egypt to Canaan. ಆಗ ಇಸ್ರಾಯೇಲರು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ವಿಮೋಚಿಸಲ್ಪಟ್ಟವರಾಗಿ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದರು. Okay, now what passed by the house of the Israelites? ಈ ಒಂದು ಇಸ್ರಾಯೇಲರ ದೇಶದಲ್ಲಿ ಸಂಹಾರಕ ದೂತನು ಹಾದು ಹೋಗುವಾಗ ಏನು ಕಂಡು ಬಂದಿತು? What got into the house of the Egyptians? ಅದೇ ಐಗುಪ್ತ ದೇಶದ ಜನರ ಮನೆಗಳಿಗೆ ಪ್ರವೇಶ ಮಾಡಿದ್ದು ಯಾವುದಾಗಿತ್ತು? Yes, what passed over the house of the Israelites? What got into the house of the Egyptians? ಐಗುಪ್ತ ದೇಶದ ಮನೆಗಳ ಒಳಗೆ ಪ್ರವೇಶಿಸಿದ್ದು ಏನಾಗಿತ್ತು? ಅದೇ ಇಸ್ರಾಯೇಲರ ಮನೆಗಳನ್ನ ಹಾದು ಹೋದದ್ದು ಏನಾಗಿತ್ತು? What is it? ಅದೇನಾಗಿತ್ತು? What has passed over the house of the Israelites? ಇಸ್ರಾಯೇಲರ ಮನೆಗಳನ್ನ ದಾಟಿ ಹೋದದ್ದು ಯಾವುದಾಗಿತ್ತು? Any one of you can answer by unmute yourself. ನಿಮ್ಮ ಅನ್ಮ್ಯೂಟ್ ಮಾಡಿಕೊಂಡು ಯಾರಾದರೂ ದಯವಿಟ್ಟು ಉತ್ತರ ಕೊಡ್ತೀರಾ? ಇಸ್ರಾಯೇಲರ ಮನೆಗಳಿಗೂ ಐಗುಪ್ತ ದೇಶದವರ ಮನೆಗಳಿಗೂ ಇದ್ದಂತ ವ್ಯತ್ಯಾಸ ಹಾದು ಹೋದದ್ದು ಏನು? What passed by the house of the Israelites? What got into the house of the Egyptians? ಐಗುಪ್ತರ ಮನೆಯ ಒಳಗೆ ಏನ್ ಪ್ರವೇಶಿಸಿತ್ತು ಸಂಹಾರಕ ದೂತನು? Yes, the Israelites' house passed over by this death, and the death entered into the house of the Egyptians. Maranavu Aigupta Deshadavara Manaya Olage Pravesha Maditu Ade E Marana Athava Samharaka Dutanu Israelera Manegalana Dati Hodanu Embudagi Devara Vakya Namage Tilisuvanta Dagide. Since the death passed over the house of the Israelites, the Israelites remember the day as or the day remembered the day as Passover. ಈ ಸಂಹಾರಕ ದೂತನು ಅಥವಾ ಮರಣವು ಇಸ್ರಾಯೇಲರ ಮನೆಗಳನ್ನ ದಾಟಿ ಮುಂದಕ್ಕೆ ಹೋದುದರಿಂದ ಇಸ್ರಾಯೇಲರು ಆ ದಿವಸವನ್ನು ಪಸ್ಕಾ ಎಂಬುದಾಗಿ ಅವರು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. Yes, the remembrance of this incident is named as Passover. ಇಸ್ರಾಯೇಲರ ಮನೆಗಳನ್ನ ದಾಟಿ ಹೋದಂತ ದಿನವನ್ನು ನೆನಪು ಮಾಡ್ಲಿಕ್ಕೋಸ್ಕರವಾಗಿ ಇಸ್ರಾಯೇಲರು ಆ ದಿವಸವನ್ನು ಪಸ್ಕಾ ಎಂಬುದಾಗಿ ಅವರು ಆಚರಣೆ ಮಾಡ್ಲಿಕ್ಕೆ ದೇವರ ಅಪ್ಪಣೆಯ ಪ್ರಕಾರವಾಗಿ ಪ್ರಾರಂಭ ಮಾಡಿದರು. Okay, why do I need to know about this festival of the Jews?
ಯಹೂದ್ಯರ ಈ ಹಬ್ಬದ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಏಕೆ ಅಗತ್ಯವಾಗಿದೆ? Why do I read it in the Bible? It was happened long ago. ಅನೇಕ ವರ್ಷಗಳ ಹಿಂದೆ ನಡೆದಂತ ಈ ಘಟನೆಯ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಓದಬೇಕಾದಂತ ಅಗತ್ಯ ಏನಿದೆ? Why do I read it? Why do I know it? ಯಾಕೆ ಅದನ್ನ ನಾನು ಓದಬೇಕು? ಅದರ ಕುರಿತಾಗಿ ನಾನು ತಿಳ್ಕೊಳ್ಬೇಕು ಏಕೆ? Because there is a date appointed to all of us. ನಮ್ಮೆಲ್ಲರಿಗೂ ಕೂಡ ಮರಣ ಹೊಂದುವುದು ನಿಶ್ಚಯವಾದಂತ ಒಂದು ಸಂಗತಿಯಾಗಿದೆ. We must know of Passover. Yes, we must know Passover, know of the death appointed to all of us. ನಾವು ಪಸ್ಕದ ಕುರಿತಾಗಿ ಯಾಕೆ ತಿಳಿದುಕೊಳ್ಳಬೇಕು? ದಾಟಿ ಹೋಗುವುದು ಅದರ ಕುರಿತಾಗಿ ನಾವು ಯಾಕೆ ತಿಳಿದುಕೊಳ್ಳಬೇಕು ಎಂಬುದಾಗಿ ಹೇಳಿದ್ರೆ, ನಾವೆಲ್ಲರೂ ಪೂರ್ಣ ಒಂದಲ್ಲ ಒಂದು ದಿನ ಮರಣ ಹೊಂದಬೇಕಾದದ್ದು ಖಚಿತವಾದ ಸಂಗತಿಯಾಗಿದೆ. Why that death is appointed for us? ಮರಣ ಹೊಂದುವುದು ಎಲ್ಲರಿಗೂ ಕೂಡ ಏಕೆ ನಿಶ್ಚಯ ಮಾಡಲ್ಪಟ್ಟಿದೆ? Sin brought that death to all of us. ನಮ್ಮೆಲ್ಲರಿಗೂ ಕೂಡ ಮರಣಕ್ಕೆ ಕಾರಣವಾದದ್ದು ನಮ್ಮ ಪಾಪಗಳೇ ಆಗಿವೆ. Why is death appointed for us? ನಮ್ಮೆಲ್ಲರಿಗೂ ಕೂಡ ಮರಣವು ಏಕೆ ನಿಶ್ಚಯವಾಗಿದೆ? Sin brought that death to all of us. ನಮ್ಮೆಲ್ಲರಿಗೂ ಕೂಡ ಮರಣಕ್ಕೆ ಕಾರಣವಾಗಿರುವುದು ನಮ್ಮ ಪಾಪವೇ ಆಗಿದೆ. Here I wish to clear something regard to death. ಈ ದಿವಸ ನಾನು ಮರಣದ ಕುರಿತಾಗಿ ಕೆಲವು ಸಂಗತಿಗಳನ್ನು ನಿಮಗೆ ವಿವರವಾಗಿ ಅಥವಾ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವವಳಾಗಿದ್ದೇನೆ. Appointed deaths are two. ಮರಣವು ಈ ರೀತಿ ನಿಶ್ಚಯವಾಗಿರುವಂತ ಎರಡು ರೀತಿಯ ಮರಣಗಳಿವೆ. First death. ಮೊದಲನೇ ಮರಣವು. Second death. ಎರಡನೇ ಮರಣ. Two deaths are appointed for all men. ಎಲ್ಲಾ ಮನುಷ್ಯರಿಗೆ ಎರಡು ಮರಣಗಳು ನಿಶ್ಚಯ ಮಾಡಲ್ಪಟ್ಟಿವೆ. What is first death? ಮೊದಲನೇ ಮರಣ ಎಂದರೆ ಏನು? Because many times this is one of the thing very much appointed to all men without having any discrimination, but most of the time the enemy make us to be ignorant about death, or make us to forget about it, or make us to ignore it. Namellarigu kuda modalne maranavu nigadi padisalpattadagiddagiyu kuda namma vairiyagiruvanta saitananu aa kuritagi naavu alaksha manobhava taaluvante athava adara kuritagi naavu marethu biduva hage ನಮ್ಮನ್ನ ನಡೆಸುವಾತನು ಆಗಿದ್ದಾನೆ. Many were thinking that even talking about the death is unauspicious. ಅನೇಕರು ಆಲೋಚನೆ ಮಾಡುವ ಪ್ರಕಾರವಾಗಿ ಮರಣದ ಕುರಿತಾಗಿ ಮಾತನಾಡುವುದು ಕೂಡ ಶುಭಕರವಾದ ಸಂಗತಿ ಅಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾರೆ. But what I consider is, ಆದರೆ ನಾನೇನು ಆಲೋಚನೆ ಮಾಡ್ತೇನೆ ಎಂಬುದಾಗಿ ಹೇಳಿದರೆ, one of the thing is very sure to us, ನಮ್ಮೆಲ್ಲರಿಗೂ ಕೂಡ ಈ ಎರಡು ಮರಣಗಳಲ್ಲಿ ಒಂದು ಖಚಿತವಾಗಿ ಇರುವಂತಹದ್ದಾಗಿದೆ. We must know it exactly what it is. ಅದು ಏನು ಎಂಬುದಾಗಿ ನಾವು ಸ್ಪಷ್ಟವಾಗಿ ಅಥವಾ ನಿಖರವಾಗಿ ತಿಳಿದುಕೊಳ್ಳಬೇಕಾದಂತ ಅಗತ್ಯವಿದೆ. We should not be ignorant about it. ಅದರ ಕುರಿತಾಗಿ ನಾವು ಅಲಕ್ಷ್ಯ ಮನೋಭಾವ ಉಳ್ಳವರಾಗಿರಬಾರದು. By knowing our death, ನಮ್ಮ ಮರಣದ ಕುರಿತಾಗಿ ತಿಳಿದುಕೊಳ್ಳುವುದರ ಮೂಲಕವಾಗಿ I experienced my happiness. ಅನುಭವ while knowing about death, my happiness is increasing.
ನಾವು ನಮ್ಮ ಮರಣದ ಕುರಿತಾಗಿ ತಿಳಿದುಕೊಳ್ಳುವುದರ ಮೂಲಕವಾಗಿ ನಮ್ಮ ಸಂತೋಷವು ವೃದ್ಧಿಯಾಗುವಂತಹದ್ದಾಗಿದೆ. Yes, now we are going to see the death. What is death? There are two deaths. I have told the first death and the second death. Now we are going to see what is first death. ನಾನು ಈಗಾಗಲೇ ನಿಮಗೆ ಹೇಳ್ತಾ ಬಂದೆ ಎರಡು ರೀತಿಯ ಮರಣಗಳಿವೆ, ಮೊದಲನೇ ಮರಣ ಮತ್ತು ಎರಡನೇ ಮರಣ ಎಂಬುದಾಗಿ ಹೇಳಿ. ಈಗ ನಾನು ಆ ಮರಣಗಳ ಕುರಿತಾಗಿ ನಿಮ್ಮ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ನಾವು ಮೊದಲನೇ ಮರಣ ಎಂದರೇನು ಎಂಬುದರ ಕುರಿತಾಗಿ ಆಲೋಚನೆ ಮಾಡಿಕೊಳ್ಳುವ. Separation of soul and spirit from body is called first death. ಆತ್ಮವು ದೇಹದಿಂದ ಬೇರ್ಪಡುವುದನ್ನು ನಾವು ಮೊದಲನೇ ಮರಣ ಎಂಬುದಾಗಿ ನಾವು ಕರೆಯುತ್ತೇವೆ. Separation of soul and spirit from the body is called first death. ಆತ್ಮ ಮತ್ತು ಪ್ರಾಣಗಳು ದೇಹದಿಂದ ಪ್ರತ್ಯೇಕಿಸಲ್ಪಡುವುದು ಅಥವಾ ದೂರವಾಗುವುದು ಇದೇ ಮೊದಲನೇ ಮರಣವಾಗಿದೆ. We all know that man is the component of spirit, soul and body. ನಮ್ಮೆಲ್ಲರಿಗೂ ತಿಳಿದಿರುವ ಪ್ರಕಾರ ಮನುಷ್ಯನು ಆತ್ಮ ಪ್ರಾಣ ದೇಹಗಳಿಂದ ಮಾಡಲ್ಪಟ್ಟಂತ ವ್ಯಕ್ತಿಯಾಗಿದ್ದಾನೆ. 1 Thessalonians 5th chapter 23 we are reading. ಮೊದಲನೇ ಥೆಸಲೋನಿಕದವರಿಗೆ ಬರೆದ Yes, you please ಮೊದಲನೇ ಥೆಸಲೋನಿಕ 5th chapter 23rd verse 25ನೇ ಅಧ್ಯಾಯ 23ನೇ ವಚನ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನವನ್ನ ನಾವು ಓದುವುದಾದರೆ, ಶಾಂತಿದಾಯಕನಾದಂತ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಕಾಪಾಡಲ್ಪಡಲಿ. ಸೊ ಹಿಯರ್ ವಿ ಆರ್ ರೀಡಿಂಗ್ ಅಬೌಟ್ ದ ಕಾಂಪೋನೆಂಟ್ ಆಫ್ ಮ್ಯಾನ್ ಇಸ್ ಸ್ಪಿರಿಟ್ ಸೋಲ್ ಅಂಡ್ ಬಾಡಿ. ಇಲ್ಲಿ ನಾವು ಮನುಷ್ಯನು ಆತ್ಮ ಪ್ರಾಣ ಶರೀರದಿಂದ ಉಂಟು ಮಾಡಲ್ಪಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತಹದ್ದಾಗಿದೆ. ಬಾಡಿ ಇಸ್ ಅ ಡಿಸ್ಪ್ಲೇ ಟು ಎಕ್ಸ್ಪ್ರೆಸ್ ದ ಸೋಲ್ ಅಂಡ್ ದ ಸ್ಪಿರಿಟ್. ನಮ್ಮ ದೇಹಗಳ ಮೂಲಕವಾಗಿ ನಮ್ಮ ಆತ್ಮ ಮತ್ತು ಪ್ರಾಣಗಳು ಇತರರಿಗೆ ತೋರ್ಪಡಲ್ಪಡುತ್ತವೆ. In other words, body is a place where soul and spirit are dwelling. ನಮ್ಮ ಶರೀರದಲ್ಲಿ ನಮ್ಮ ಆತ್ಮ ಮತ್ತು ಪ್ರಾಣಗಳು ನೆಲೆಸಿವೆ. So body is the dwelling place of the soul and spirit. ಹಾಗಾಗಿ ನಮ್ಮ ದೇಹಗಳು ಆತ್ಮ ಮತ್ತು ಪ್ರಾಣಗಳಿಗೆ ಇರುವಂತಹ ಸ್ಥಳಗಳಾಗಿದೆ. What is soul? ಪ್ರಾಣ ಎಂದರೇನು? Soul refers to person. ಆ ಒಂದು ಪ್ರಾಣವು ವ್ಯಕ್ತಿಯನ್ನು ಪ್ರತಿನಿಧಿಸುವಂತಹದ್ದಾಗಿದೆ. Example, I am a person. ಉದಾಹರಣೆಯಾಗಿ What is soul is mercy is the soul. ಮರ್ಸಿ ಒಂದು ಪ್ರಾಣವಾಗಿದ್ದಾಳೆ. So that mercy, if I ask you that, what is it? If I ask this, you will be telling it is mercy's hand. If you ask this, what is this? It's mercy's face. ನಾನು ನನ್ನ ಕೈಗಳನ್ನ ತೋರಿಸಿ ಇದೇನು ಎಂಬುದಾಗಿ ನಿಮ್ಮನ್ನ ಕೇಳಿದ್ರೆ ನೀವು ಹೇಳ್ಬೋದು ಇದು ಮರ್ಸಿಯ ಕೈಗಳು ಎಂಬುದಾಗಿ ಹೇಳಿ. ಕಾಲುಗಳನ್ನ ತೋರಿಸಿ ಕೇಳಿದ್ರೆ ಮರ್ಸಿಯ ಕಾಲುಗಳು ಎಂಬುದಾಗಿ ನೀವು ಹೇಳಬಹುದು. I believe that there is a heart in my body. ನನ್ನ ದೇಹದಲ್ಲಿ ಒಂದು ಹೃದಯ ಇದೆ. There is a heart, but that is also mercy's heart. It is not mercy. ಆದರೆ ನನ್ನ ಹೃದಯ ಮರ್ಸಿಯ ಹೃದಯ ಆಗಿದೆಯೇ ಹೊರತು ಅದು ಮರ್ಸಿ ಆಗಿಲ್ಲ. Yes, then where is mercy? ಹಾಗಾದ್ರೆ ಮರ್ಸಿಯಲ್ಲಿ ಈಗ Mercy is an invisible person dwelling in this body. Mercy adrishyavagiruvanta obba vyakti agiddale dwelling in this body, and mercy is expressing herself through this body. Mercy
ಈ ದೇಹದಲ್ಲಿ ಇರುವ ವ್ಯಕ್ತಿಯಾಗಿದ್ದು ಆ ದೇಹದ ಮೂಲಕ ತನ್ನನ್ನ ಪ್ರಕಟಪಡಿಸಿಕೊಳ್ಳುತ್ತಾ ಇದ್ದಾರೆ. This body is also mercy's body. It is not mercy. ನನ್ನ ದೇಹ ಕೂಡ ಮರ್ಸಿಯ ದೇಹವಾಗಿದೆಯೇ ಹೊರತು ಆದ್ರೆ ನನ್ನ ದೇಹ ಮರ್ಸಿ ಅಲ್ಲ. So that invisible person mercy is the soul. Soul. ಅದೃಶ್ಯವಾಗಿರುವಂತಹ ಈ ಒಬ್ಬ ವ್ಯಕ್ತಿ ಮರ್ಸಿಯ ಪ್ರಾಣವಾಗಿದೆ. Yes, let me explain from the Garden of Eden. ಎದೇನ್ ತೋಟದ ಒಂದು ಉದಾಹರಣೆಯ ಮೂಲಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ಅದನ್ನ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. So you all imagine the Garden of Eden. Now, ನೀವೆಲ್ಲರೂ ಕೂಡ ಈಗ ಏದೇನ್ ತೋಟವನ್ನು ಕಲ್ಪನೆ ಮಾಡಿಕೊಳ್ಳ್ರಿ. All our sisters are after me. Hello. ನೀವೆಲ್ಲರೂ ಕೂಡ ಕೇಳಿ ನನ್ನನ್ನ ಹಿಂಬಾಲಿಸ್ತಾ ಇದ್ದೀರಾ? Are you all listening? Yes, yes. Yes, very good. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಪ್ಪ? Yes, patiently listening. Yes, creation of Adam. God made Adamanna devaru untu. Yes. Yes, can you continue? So God made a body out of mud. Devaru mandininda ondu shariravanna roopisidaru. As like a statue, it was laid on the ground sometimes. Okay. ಒಂದು ವಿಗ್ರಹದ ರೀತಿಯಲ್ಲಿ ಅದು ನೆಲದ ಮೇಲೆ ಮಲಗಿಸಲ್ಪಟ್ಟಿತ್ತು. Then God breathed into the mud body through the nostrils. ಮಣ್ಣಿನಿಂದ ಆದಂತ ಈ ದೇಹಕ್ಕೆ ದೇವರು ಅದರ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು. Okay. Now the mud body, it is lifeless. ಆ ಮಣ್ಣಿನಿಂದ ಆದಂತ ದೇಹ ಅಲ್ಲಿ ಮಲಗಿಸಲ್ಪಟ್ಟಿದೆ. When God was breathing into it, adara moogige devaru jeevashwasavanna oodidaga what happened? Enayitu? Man became the living soul. Atanu badukuva praniyadanu. Yes, here the living soul is whom now? If I ask the question, living soul is whom? Now it has become the mud statue has turned as a living soul. Now whom is the living soul? ಈಗ ಮೊದಲು ಅದು ಒಂದು ವಿಗ್ರಹವಾಗಿತ್ತು, ನಿರ್ಜೀವವಾದ ವಿಗ್ರಹವಾಗಿತ್ತು. ಈಗ ಅದು ಬದುಕುವ ಪ್ರಾಣಿ ಆಯಿತು. ಈಗ ನಾನು ನಿಮ್ಮನ್ನ ಆ ಜೀವಿಸುವಂತ ಪ್ರಾಣಿ ಯಾರು ಎಂಬುದಾಗಿ ಕೇಳಿದರೆ ನೀವು ಏನ್ ಹೇಳಲಿಕ್ಕೆ ಸಾಧ್ಯ? The living soul is Adam. ಆ ಬದುಕುವ ಪ್ರಾಣಿ ಆದಾಮನೇ ಆಗಿದ್ದಾನೆ. When it was as like the mud body, we cannot call that it is Adam. ನಾವೀಗ ಅದನ್ನು ಮಣ್ಣಿನಿಂದ ಆದಂತ ಒಂದು ದೇಹ ಎಂಬುದಾಗಿ ನಾವು ಅದನ್ನ ಕರೆಯುವುದಿಲ್ಲ. ನಾವೀಗ ಅದನ್ನು ಆದಾಮ ಎಂಬುದಾಗಿ ಕರೆಯುತ್ತೇವೆ. Yes, if I died now, ಈಗ ನಾನು ಮರಣ ಹೊಂದಿದರೆ you will not calling that body as mercy. They will be, you will be telling that mercy has gone, the body has kept here. ಈಗ ಅಕಸ್ಮಾತ್ತಾಗಿ ನಾನು ಈಗ ಸತ್ತೋದ್ರೆ ನೀವು ಆ ದೇಹವನ್ನ ಮರ್ಸಿ ಎಂಬುದಾಗಿ ಕರೆಯುವುದಿಲ್ಲ. ನೀವೇನ್ ಹೇಳ್ತೀರಿ? ಅದು ಒಂದು ಶವ ಎಂಬುದಾಗಿ ಕರಿತೀರಿ ಹೊರತು ಮರ್ಸಿ ಹೊರಟೋಗಿ ಆಯ್ತು ಎಂಬುದಾಗಿ ನೀವು ಹೇಳ್ತೀರಿ. Yes, after the God breathed into that mud statue, man became the living soul. Thereafter he was called by the name Adam. ದೇವರು ಆ ಮಣ್ಣಿನಿಂದ ಆದಂತ ನಿರ್ಜೀವ ವಿಗ್ರಹಕ್ಕೆ ಆತನು ತನ್ನ ಶ್ವಾಸವನ್ನು ಊದಲಾಗಿ ಆ ನಿರ್ಜೀವ ಶರೀರವು ಬದುಕುವ ಪ್ರಾಣಿಯಾಯಿತು ಮತ್ತು ಆದಾಮನು ಎಂಬುದಾಗಿ ಕರೆಯಲ್ಪಡುತ್ತಾ ಇದೆ. Yes, now the living soul is Adam. That's what I have told. The soul is a person, or either it may be Mercy or Subhashnika, or it may be Romala, it is maybe Adam. ಈಗ ದೇವರು ಓದಿದಂತ ಶ್ವಾಸದ ಮೂಲಕವಾಗಿ ಆದಾಮನು ಹೇಗೆ ಬದುಕುವ ಪ್ರಾಣಿಯಾದನೋ ಹಾಗೆ ಮಸಿ ಆಗಬಹುದು, ಅಥವಾ ನಾನಾಗಬಹುದು, ರಮೋಲಾಂಟಿ ಆಗಬಹುದು, ಮೇಬುಲಾಂಟಿ ಆಗಬಹುದು, ಯಾರಾದ್ರೂ ಆಗಬಹುದು. ನೌ ಆಡಮ್ ಇಸ್ ಎ ಡ್ವೆಲ್ಲಿಂಗ್ ಆಡಮ್ ಹ್ಯಾಸ್ ಎ ಡ್ವೆಲ್ಲಿಂಗ್ ಪ್ಲೇಸ್ ಇನ್ ದ ಬಾಡಿ ಪ್ರಿಪೇರ್ಡ್ ಬೈ ಗಾಡ್ ಔಟ್ ಆಫ್ ಮಡ್. ಮಣ್ಣಿನಿಂದ ದೇವರು ಸೃಷ್ಟಿಸಿದಂತಹ ಒಂದು ದೇಹದಲ್ಲಿ
ಆದಾಮನು ಬದುಕುವ ಪ್ರಾಣಿಯಾದನು. When the living soul connects with that mud body, it too have become alive. ಈ ಪ್ರಾಣವು ಆ ಮಣ್ಣಿನಿಂದಾದಂತಹ ಶರೀರದ ಜೊತೆಯಲ್ಲಿ ಸೇರಿದಾಗ ಆ ಮಣ್ಣಿನಿಂದಾದಂತಹ ಶರೀರಕ್ಕೆ ಜೀವ ಬಂದು ವ್ಯಕ್ತಿಯಾಗಿ ಅದು ಗುರುತಿಸಲ್ಪಡುತ್ತದೆ. Within the soul, God gave spirit also. ಈ ಒಂದು ಪ್ರಾಣದಲ್ಲಿ ದೇವರು ಆತ್ಮವನ್ನು ಕೂಡ ಇಟ್ಟಿದ್ದಾರೆ. Is within the soul, God gave spirit to communicate God. ಈ ರೀತಿಯ ಪ್ರಾಣದಲ್ಲಿ ಇರುವಂತ ಆತ್ಮದ ಜೊತೆಯಲ್ಲಿ ದೇವರು ಮಾತನಾಡಲಿಕ್ಕೆ ಸಾಧ್ಯವಿದೆ. Yes, God gave spirit to man to communicate with him. ದೇವರು ಆತ್ಮವನ್ನ ಮನುಷ್ಯನ ದೇಹದಲ್ಲಿರುವಂತ ಪ್ರಾಣದಲ್ಲಿಟ್ಟು ಆತನ ಜೊತೆಯಲ್ಲಿ ಮಾತನಾಡಲು ಬಯಸುವ ಆತನಾಗಿದ್ದಾರೆ. Because God is spirit. ಯಾಕಂದರೆ ದೇವರು ಆತ್ಮಸ್ವರೂಪಿ. That's what the Bible says. God created man after his image. ಆದುದರಿಂದಲೇ ದೇವರ ವಾಕ್ಯವು ಹೇಳುತ್ತದೆ, ದೇವರು ತಮ್ಮ ಸ್ವರೂಪದಲ್ಲಿ ತಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನ ಉಂಟು ಮಾಡಿದರು ಎಂಬುದಾಗಿ. In John 4:23 we are reading, worship the Father in spirit and the truth. ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರವಾಗಿ ನಾವು ದೇವರನ್ನು ಆತ್ಮ ಸ್ವರೂಪಿಯಾದಂತಹ ದೇವರನ್ನು ಆರಾಧಿಸುವವರಾಗಿದ್ದೇವೆ. All communion with God is in spirit. ಯಾರು ದೇವರು ಆತ್ಮ ಸ್ವರೂಪನನ್ನು ಆತನನ್ನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. Through that spirit only, man is seeking God, discovering God, following God, and all things next to the spirituality is taking place. ಆತ್ಮನ ಮೂಲಕವಾಗಿ ತಾನೇ ದೇವರು ಮನುಷ್ಯನು ದೇವರನ್ನ ಹುಡುಕುತ್ತಾನೆ, ದೇವರನ್ನ ಕಂಡುಕೊಳ್ಳುತ್ತಾನೆ, ದೇವರನ್ನ ಹಿಂಬಾಲಿಸಿ ದೇವರ ಚಿತ್ತಕ್ಕೆ ಒಳಪಟ್ಟು ನಡಕೊಳ್ಳುತ್ತಾನೆ. ಇದೆಲ್ಲವೂ ಸಾಧ್ಯವಾಗುವುದು ದೇವರು ಮಾನವನಲ್ಲಿ ಇರಿಸಿರುವಂತ ಆತ್ಮದ ಮೂಲಕವಾಗಿಯೇ. So now you could understand the component of man. The mud body is there. ಈಗ ನಾವು ಮನುಷ್ಯನು ಯಾವ ಯಾವ ಸಂಗತಿಗಳಿಂದ ರೂಪಿಸಲ್ಪಟ್ಟಿದ್ದಾನೆ ಎಂಬುದರ ಕುರಿತಾಗಿ ನಾವೀಗ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. The mud body was made by God. ಮನುಷ್ಯನ ಶರೀರವು ಮಣ್ಣಿನಿಂದಾದಂತ ಶರೀರವು ದೇವರಿಂದ ರೂಪಿಸಲ್ಪಟ್ಟಿತು. Then God breathed into it, he became the living soul. The person got life and the person existed in the body. ದೇವರು ಅವನಲ್ಲಿ ಜೀವಶ್ವಾಸವನ್ನ ಊದಲಾಗಿ ಆ ಮಣ್ಣಿನಿಂದಾದಂತ ಒಂದು ಶರೀರವು ಬದುಕುವ ಪ್ರಾಣಿಯಾಯಿತು. Then he gave the spirit also along with that. ಅದರ ಜೊತೆಯಲ್ಲಿ ದೇವರು ತನ್ನ ಆತ್ಮವನ್ನು ಕೂಡ ಮನುಷ್ಯನಲ್ಲಿ ಇಟ್ಟರು. The spirit has given for the purpose of communicating man with God. ಆತ್ಮವು ದೇವರಿಂದ ಮನುಷ್ಯನಿಗೆ ಕೊಡಲ್ಪಟ್ಟದರ ಉದ್ದೇಶವೇನೆಂಬುದಾಗಿ ಹೇಳಿದ್ರೆ, ದೇವರು ಮನುಷ್ಯನ ಜೊತೆಯಲ್ಲಿ ಸಂಪರ್ಕವನ್ನ ಇಟ್ಟುಕೊಳ್ಳಬೇಕೆಂಬ ದೇವರ ಅಪೇಕ್ಷೆಗೆ ಅನುಸಾರವಾಗಿಯೇ. ಸ್ಪಿರಿಟ್ ಆಲ್ಸೋ ಗಿವನ್ ಬೈ ಗಾಡ್ ಟು ಮ್ಯಾನ್. ಈ ರೀತಿ ಆತ್ಮವು ದೇವರಿಂದ ಮಾನವನಿಗೆ ಕೊಡಲ್ಪಟ್ಟಿತು. Ecclesiastical chapter 12:7 we are reading like this. ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ಈ ರೀತಿ ಓದ್ತೇವೆ. Then shall the dust return to the earth as it was, and the spirit shall return to and to God who gave it. ನಾವಲ್ಲಿ ನೋಡ್ತೇವೆ. ಪ್ಲೀಸ್ 7th 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 7
ಸೇರುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ.
This verse says spirit it was given by God, it would return to God at the time of death. Marana hondidaga devarinda kodalpattanta aatmavu tannannu dayapalisida devara balige seruvadu. It was given by God. At the time of death, it will go back to God. It will return to God. Adu devarinda kodal aatmavu devarinda kodalpattadagiddu vyaktiyu maranisidaga devara balige adu hindakke hoguvantadu agide. To attest this fact, again we will read Revelation chapter 11:11. Now ಪ್ರಕಟಣೆಯ ಪುಸ್ತಕ 11ನೇ ಅಧ್ಯಾಯ 11ನೇ ವಚನವನ್ನ ನಾವು ಓದಿಕೊಳ್ಳೋಣ. ಇದಕ್ಕೆ ಸಂಬಂಧಪಟ್ಟಂತೆ ಮೂರುವರೆ ದಿನಗಳಾದ ಮೇಲೆ ದೇವರಿಂದ ಜೀವಾತ್ಮ ಬಂದು ಆ ಶವಗಳಲ್ಲಿ ಹೊಗಲು ಅವು ಕಾಲೂರಿ ನಿಂತವು. ಅದನ್ನ ನೋಡಿದವರಿಗೆ ಮಹಾಭಯವು ಹಿಡಿಯಿತು. Yes, Kiara, as soon as the spirit of life entered into the dead body of the prophets, they woke up and stood. Apravadigala dehadolage devarinda banda jeevaatmavu hogalu avaru kaaluri nintaru. In Genesis, in Adam's creation, we are reading that the living soul entered into the mud body. ನಾವು ಆದಿಕಾಂಡಗಳ ಪುಸ್ತಕದಲ್ಲಿ ಆದಾಮನ ಸೃಷ್ಟಿ ಕಾರ್ಯದಲ್ಲಿ ದೇವರು ಉಂಟು ಮಾಡಿದ್ದಂತ ಮಣ್ಣಿನ ದೇಹಕ್ಕೆ ದೇವರಿಂದ ಬಂದಂತ ಪ್ರಾಣವು ಹೋಗಲು ಅವನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡ್ತೇವೆ, ಅಲ್ಲಿ ಪ್ರಾಣ ಎಂಬುದಾಗಿ ನೋಡ್ತೇವೆ, ಇಲ್ಲಿ ನೋಡುವುದು ಜೀವಾತ್ಮ ಬಂದು ಆ ಶವಗಳಲ್ಲಿ ಹೋಗಲು ಅವು ಕಾಲೋರಿ ನಿಂತವು ಎಂಬುದಾಗಿ. ಸೋ ದ ಇನ್ವಿಸಿಬಲ್ ಸೋಲ್ ಅಂಡ್ ಸ್ಪಿರಿಟ್ ಆರ್ ಡ್ವೆಲ್ಲಿಂಗ್ ಇನ್ ಟು ದ ವಿಸಿಬಲ್ ಬಾಡಿ ಆಫ್ ಮ್ಯಾನ್. ಹಾಗಾಗಿ ಮಾನವನ ದೃಶ್ಯವಾದಂತ ದೇಹಕ್ಕೆ ಅದೃಶ್ಯವಾಗಿರುವಂತ ಜೀವ ಮತ್ತು ಆತ್ಮಗಳು ಬಂದು ಸೇರುವಂತವುಗಳಾಗಿವೆ. ಇಸ್ ಆಲ್ ದೀಸ್ 5 to 10 minutes, I try to explain that man is a component of body, soul, and spirit. ಐದರಿಂದ ಹತ್ತು ನಿಮಿಷಗಳ ಕಾಲ ಇದುವರೆಗೆ ನಾನು ನಿಮಗೆ ಮಾನವನು ದೇಹ, ಪ್ರಾಣ, ಆತ್ಮಗಳಿಂದ ಮಾಡಲ್ಪಟ್ಟಂತ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ವಿವರಿಸುತ್ತಾ ಬಂದಿದ್ದೇನೆ. Body is a dwelling place of soul and spirit. ದೇಹದಲ್ಲಿ ಆತ್ಮ ಮತ್ತು ಪ್ರಾಣಗಳು ಬಂದು ನೆಲೆಸುವಂತವುಗಳಾಗಿವೆ. ಸೋಲ್ ಇಸ್ ದ ಪರ್ಸನ್. ಪ್ರಾಣವು ವ್ಯಕ್ತಿಯಾಗಿದೆ. ಸ್ಪಿರಿಟ್ ಇಸ್ ಗಾಡ್ ಗಿವನ್ ಟು ಮ್ಯಾನ್ ಟು ಕಮ್ಯುನಿಕೇಟ್ ಹಿಮ್. ಆತ್ಮವು ದೇವರು ಮಾನವನೊಡನೆ ಸಂಪರ್ಕವನ್ನ ಇಟ್ಟುಕೊಳ್ಳುವ ಸಲುವಾಗಿ ದೇವರಿಂದ ಬಂದು ಮಾನವನಲ್ಲಿ ನೆಲೆಸಿರುವಂತಹದ್ದಾಗಿದೆ. So what is happening at the time of first death? ಮೊದಲನೇ ಮರಣದಲ್ಲಿ ಏನಾಗುತ್ತದೆ ಎಂಬುದಾಗಿ ನಾವು ಕಲಿತಾ ಬಂದಿದ್ದೇವೆ. ಈಗ the soul and the spirit are separated from the body. ದೇಹದಿಂದ ಪ್ರಾಣ ಮತ್ತು ಆತ್ಮಗಳು ಬೇರ್ಪಡುತ್ತವೆ. Yes. What does happen at the time of this first death? ಈ ಮೊದಲನೇ ಮರಣದ ಸಮಯದಲ್ಲಿ ಯಾವ ಸಂಗತಿ ನೆರವೇರ್ತದೆ? ಡಿಪಾರ್ಚರ್ ಆಫ್ ಸೋಲ್ ಅಂಡ್ ಸ್ಪಿರಿಟ್ ಫ್ರಮ್ ದ ಬಾಡಿ, ಐ ಆಲ್ರೆಡಿ ಟೋಲ್ಡ್. ನಾನು ಈಗಾಗಲೇ ಹೇಳಿದ ಪ್ರಕಾರ ಪ್ರಾಣ ಮತ್ತು ಆತ್ಮಗಳು ಶರೀರದಿಂದ ಪ್ರತ್ಯೇಕಿಸಲ್ಪಡ್ತವೆ. ಬಾಡಿ ಗೋಸ್ ಟು ದ ಎರ್ತ್. ಈ ಶರೀರವು ಮಣ್ಣಿಗೆ ಹೋಗ್ತದೆ. ಸ್ಪಿರಿಟ್ ಗೋಸ್ ಟು ದ ಲಾರ್ಡ್ ಗಾಡ್. ವಿ ಆರ್ ರೀಡಿಂಗ್ ದಟ್ ಅಬೌಟ್ ಇಟ್ ಇನ್ ಎಕ್ಲೆಸಿಯಾಸ್ಟಿಕಲ್ 12:7. ನಾವು ಪ್ರಸಂಗಿಗಳ ಪುಸ್ತಕ 12ನೇ ಅಧ್ಯಾಯ ಮತ್ತು 7ನೇ ವಚನದಲ್ಲಿ ಓದ್ತಾ ಬಂದೆವು ಆತ್ಮವು ತನ್ನನ್ನ ದಯಪಾಲಿಸಿದ ದೇವರ ಬಳಿಗೆ ಹೋಗುತ್ತದೆ ಎಂಬುದಾಗಿ ಹೇಳಿ. ನಾವು ದ ಕ್ವೆಶ್ಚನ್ ಇಸ್ ವೇರ್ ಡಸ್ ದ ಸೋಲ್ ಈಗ ನಮ್ಮ ಮುಂದೆ ಇರುವ
ಈಗ ನಮ್ಮ ಮುಂದೆ ಇರುವಂತ ಪ್ರಶ್ನೆ ಎಂಬುದಾಗಿ ಹೇಳಿದ್ರೆ ಪ್ರಾಣವು ಎಲ್ಲಿಗೆ ಹೋಗುತ್ತದೆ there are two places meant for the soul ಎಲ್ಲಿ ಪ್ರಾಣ ಹೋಗುತ್ತದೆ ಎರಡು ಸ್ಥಳಗಳಿಗೆ ಪ್ರಾಣ ಹೋಗುತ್ತದೆ ಮೊದಲನೇದಾಗಿ one is to be with god ಮೊದಲನೇದಾಗಿ ಅದು ದೇವರ ಬಳಿಯಲ್ಲಿ ಇರಲಿಕ್ಕೆ ಪ್ರಾಣ ಹೋಗುತ್ತದೆ that is another place is to be without god ಮತ್ತೊಂದು ಸ್ಥಳ ದೇವರು ಇಲ್ಲದೆ ಇರುವಂತ ಸ್ಥಳವಾಗಿದೆ at the time of death the soul has to go either one of these places ಮರಣದ ಸಮಯದಲ್ಲಿ ಪ್ರಾಣವು ಒಂದ ದೇವರು ಇರುವ ಸ್ಥಳಕ್ಕೆ ಹೋಗಬೇಕು ಇಲ್ಲವಾ ದೇವರು ಇಲ್ಲದ ಸ್ಥಳಕ್ಕೆ ಅದು ಹೋಗಬೇಕಾಗಿದೆ a beautiful description is given by our lord in luke chapter 16 ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನು ಈ ಕುರಿತಾಗಿ ಒಂದು ಅದ್ಭುತವಾದಂತ ವಿವರಣೆಯನ್ನು ದೇವರು ಕೊಟ್ಟಿದ್ದಾರೆ Lazarus went to be with the lord the person Lazarus went to be with the lord ಲಾಜರನು ದೇವರ ಬಳಿಗೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ whereas the rich man went to the place bare without god ಅದೇ ಶ್ರೀಮಂತ ಮನುಷ್ಯನು ಐಶ್ವರ್ಯವಂತನು ದೇವರಿಲ್ಲದಂತ ಪಾತಾಳಕ್ಕೆ ಹೋಗಿ ಯಾತನೆ ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ ಬಾಡಿ ಗೋಸ್ ಟು ದಿ ಅರ್ತ್ ದೇಹ ಮಣ್ಣಿಗೆ ಹೋಗ್ತದೆ ಸ್ಪಿರಿಟ್ ಗೋಸ್ ಟು ದಿ ಲಾರ್ಡ್ ಆತ್ಮವು ದೇವರ ಬಳಿಗೆ ಹೋಗ್ತದೆ ದಿ ಸೋಲ್ ಹ್ಯಾಸ್ ಟು ಗೋ ಏದರ್ ದಿ ಪ್ಲೇಸ್ ಟು ಬಿ ವಿತ್ ಗಾಡ್ ಆರ್ ಟು ಬಿ ವಿತೌಟ್ ಗಾಡ್ ಪ್ರಾಣವು ಒಂದ ದೇವರಿರುವ ಸ್ಥಳಕ್ಕೆ ಹೋಗ್ತದೆ ಅಥವಾ ದೇವರು ಇಲ್ಲದೆ ಇರುವಂತ ಪಾತಾಳದ ಯಾತನೆಗೆ ಹೋಗ್ತದೆ yes okay this is actually happening at the time of the first death ಹಾಗಾಗಿ ಮೊದಲನೇ ಮರಣದಲ್ಲಿ ಈ ಒಂದು ಘಟನೆಗಳು ನೆರವೇರುತ್ತವೆ so now the next is what is second death ಎರಡನೇ ಮರಣ ಆ ಕುರಿತಾಗಿ ನಾವು ಆಲೋಚನೆ ಮಾಡಿಕೊಳ್ಳೋಣ what is the meaning of the word second death ಎರಡನೇ ಮರಣ ಎಂಬ ಪದದ ಅರ್ಥ ಏನಾಗಿದೆ it is a eternal separation of man from god ಎರಡನೇ ಮರಣವೆಂದರೆ ಮಾನವನು ದೇವರಿಂದ ನಿತ್ಯವಾಗಿ ಬೇರ್ಪಡುವುದೇ ಆಗಿದೆ eternal separation of man from god ದೇವರಿಂದ ನಿತ್ಯವಾಗಿ ಪ್ರತ್ಯೇಕಿಸಲ್ಪಡುವುದೇ ಎರಡನೇ ಮರಣವಾಗಿದೆ yes this separation is called second death ಈ ಒಂದು ಬೇರ್ಪಡಿಸುವಿಕೆಗೆ ಎರಡನೇ ಮರಣ ಎಂಬ ಹೆಸರಿದೆ simply you can remember that first death is separation of body and second death is separation from god ನಾವು ಇದನ್ನ ಸುಲಭವಾಗಿ ನೆನಪು ಮಾಡಿ ಇಟ್ಟುಕೊಳ್ಬೇಕಂದ್ರೆ ಮೊದಲನೇದಾಗಿ ದೇಹದಿಂದ ಬೇರ್ಪಡುವುದು ಮೊದಲನೇ ಮರಣವಾಗಿದೆ ದೇವರಿಂದ ಪ್ರತ್ಯೇಕಿಸಲ್ಪಡುವುದು ಎರಡನೇ ಮರಣವಾಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ಕೊಳ್ಬಹುದು ಎಸ್ ವೈ ಇಸ್ ಸೆಕೆಂಡ್ ಡೆತ್ ಅಪಾಯಿಂಟೆಡ್ ಫಾರ್ ಅಸ್ ಆರ್ ಮ್ಯಾನ್ ಯಾಕೆ ನಮಗೆ ಎರಡನೇ ಮರಣವು ನಿಶ್ಚಯ ಮಾಡಲ್ಪಟ್ಟಿದೆ His Bible says the wages of sin is death. ದೇವರ ವಾಕ್ಯ ಹೇಳ್ತದೆ ಪಾಪವು ಕೊಡುವ ಸಂಬಳ ಮರಣ ಎಂಬುದಾಗಿ ಹೇಳಿ. Here the death does not refer the first death. ಈ ಒಂದು ಮರಣವು ಮೊದಲನೇ ಮರಣವನ್ನ ಸೂಚನೆ ಮಾಡುವುದಿಲ್ಲ. But it refers the second death since it is a wage of sin. ಅದು ಎರಡನೇ ಮರಣವನ್ನ ಸೂಚಿಸುವಂತದಾಗಿದೆ. ಎರಡನೇ ಮರಣ ಪಾಪವು ಕೊಟ್ಟ ಸಂಬಳವಾಗಿದೆ yes now what is the nature of the second death ಎರಡನೇ ಮರಣದ ಸ್ವಭಾವ ಅಥವಾ ಗುಣಲಕ್ಷಣಗಳು ಯಾವುದಾಗಿದೆ revelation 20:14 is telling that it is hell of fire ನಾವು ಅಲ್ಲಿ ನೋಡ್ತೇವೆ ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯ 40ನೇ ವಚನಕ್ಕೆ ನಾವು ಬರುವುದಾದರೆ ಅದು ಬೆಂಕಿ ಗಂಧಕಗಳು ಉರಿಯುವಂತ ಕೆರೆಯೇ ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಹದ್ದಾಗಿದೆ
It is true that the geology is telling that beneath the earth, 25 kilometers after, it is a mantle, it is a liquefied fire only, that to attest the fact of the Bible. ದೇವರ ವಾಕ್ಯದ ಒಂದು ಆಧಾರವನ್ನು ದೇವರ ವಾಕ್ಯದ ನಿರೂಪಣೆಯನ್ನು ಸಾಬೀತುಪಡಿಸುವಂತೆ ನಾವು ಭೂಮಿಯ ಕೆಳಗೆ 27 ಮೈಲುಗಳಷ್ಟು ಕೆಳಗೆ ಹೋಗುವುದಾದರೆ ಅಲ್ಲಿ ಕುದಿಯುತ್ತಾ ಇರುವಂತ ಲಾವರಸ ಇರುವುದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ yes revelation 2014 we can read the clear definition of the second death has given there ಎರಡನೇ ಮರಣದ ಒಂದು ನಿರೂಪಣೆಯನ್ನು ನಾವು ಪ್ರಕಟಣೆಯ ಪುಸ್ತಕ 20ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು yes this is ಯಾವನ ಹೆಸರು ಶಿವಪಾತ್ರದಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು this is the second death ಇದೇ ಎರಡನೆಯ ಮರಣವಾಗಿದೆ yes how do I pass over the second death ಈ ಎರಡನೇ ಮರಣದಿಂದ ನಾನು ಹೇಗೆ ತಪ್ಪಿಸಿಕೊಳ್ಳಬಹುದು how did the israelites pass over the death at the time of what is the plague of the firstborn ಸಂಹಾರಕ ದೂತನಿಂದ ಚೊಚ್ಚಲು ಮಕ್ಕಳು ಸಂಹೃತರಾದಂತ ಸಂದರ್ಭದಲ್ಲಿ ಇಸ್ರಾಯೇಲ್ಯರು ಆ ಒಂದು ಮರಣದಿಂದ ಹೇಗೆ ತಪ್ಪಿಸಿಕೊಂಡ್ರು How do I pass over this second death which is appointed to me because of sin? ಪಾಪದ ನಿಮಿತ್ತವಾಗಿ ನೇಮಕವಾಗಿರುವಂತ ಎರಡನೇ ಮರಣದಿಂದ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು For even Christ our Passover is sacrificed for us 1 Corinthians 5:7 is telling ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ನಮಗೆ ತಿಳಿಸುವ ಪ್ರಕಾರವಾಗಿ ನಾವಲ್ಲಿ ನೋಡ್ತೇವೆ ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದಾವುದೆಂದರೆ ಕ್ರಿಸ್ತನೇ yes our passover lamb is christ ನಮ್ಮ ಪಸ್ಕದ ಯಜ್ಞದ ಕುರಿ ಕರ್ತನಾದ ಯೇಸುಕ್ರಿಸ್ತನೇ ಆಗಿದ್ದಾರೆ He killed on the cross. ಶಿಲುಬೆಯ ಮೇಲೆ ಆತನು ನಮಗೋಸ್ಕರವಾಗಿ ಕೊಲ್ಲಲ್ಪಟ್ಟಿದ್ದಾರೆ. With his precious blood as a lamb, unblemished and spotless, we are all passed over this second death. ಯಜ್ಞದ ಕುರಿಯ ನಿಷ್ಕಳಂಕವಾದಂತ ಯಜ್ಞದ ಕುರಿಯಾದಂತ ಕರ್ತನಾದ ಯೇಸುಕ್ರಿಸ್ತನು ಯೇಸುಕ್ರಿಸ್ತನ ನಿಷ್ಕಲಂಕವಾದಂತ ರಕ್ತದ ಮೂಲಕವಾಗಿ ಆತನಲ್ಲಿ ನಂಬಿಕೆ ಇಟ್ಟಿರುವಂತ ನಾವು ಎರಡನೇ ಮರಣದಿಂದ ತಪ್ಪಿಸಲ್ಪಟ್ಟಿದ್ದೇವೆ yes Christ our Passover ಕ್ರಿಸ್ತನೇ ನಮ್ಮ ಯಜ್ಞದ ಕುರಿಯಾಗಿದ್ದಾನೆ how much we are more connected with Passover than the Passover festival of the Hebrews ಇಬ್ರಿಯರ ಪಸ್ಕಾ ಹಬ್ಬಕ್ಕಿಂತಲೂ ಕೂಡ ನಾವು ಎಷ್ಟು ಹೆಚ್ಚಾಗಿ ನಮ್ಮ ಯಜ್ಞದ ಕುರಿಯಾಗಿರುವಂತಹ ಕ್ರಿಸ್ತನ ಪಸ್ಕದ ಹಬ್ಬಕ್ಕೆ ನಾವು ಹೊಂದಿಕೊಂಡವರು ಆಗಿದ್ದೇವೆ ನಮಗೆ ಹೆಚ್ಚಿನ ಸಂಬಂಧ ಯಜ್ಞದ ಕುರಿಯಾಗಿರುವಂತಹ ಕ್ರಿಸ್ತನ ಮೂಲಕವಾಗಿಯೇ ದೊರಕುವಂತಹದ್ದಾಗಿದೆ What sort of death Christ died on the cross? ನಮ್ಮ ಕರ್ತನಾದಂತ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಹೊಂದಿದಂತ ಮರಣವು ಎಂಥ ಮರಣವಾಗಿತ್ತು Christ died the second death first on the cross. ಕರ್ತನಾದ ಯೇಸುಕ್ರಿಸ್ತನು ಎರಡನೆಯ ಮರಣವನ್ನು ಮೊದಲನೆಯದಾಗಿ ಶಿಲುಬೆಯ ಮೇಲೆ ಆತನು ಹೊಂದಿದರು. How can we say so? ಅದನ್ನು ನಾವು ಹೇಗೆ ಈ ರೀತಿಯಾಗಿ ಹೇಳಬಹುದು ಏಲಿ ಏಲಿ ಲಾಮಾ ಸಬಥಾನಿ ಆತನು ಹೇಳಿದ್ದು ಏಲಿ ಏಲಿ ಲಾಮಾ ಸಬಥಾನಿ ಎಂಬುದಾಗಿ ಹೇಳಿ ಮೈ ಲಾರ್ಡ್ ವೈ ಯು ಹ್ಯಾವ್ ಫರ್ಸೇಕನ್ ಮೀ ನನ್ನ ದೇವರೇ ಯಾಕೆ ನಿನ್ನ ನನ್ನನ್ನು ಕೈಬಿಟ್ಟಿ ಎಂಬುದಾಗಿ ದ ಸನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ವಾಸ್ ಸೆಪರೇಟೆಡ್ ಫ್ರಮ್ ಗಾಡ್ the father
ಮಗನಾದಂತಹ ಕರ್ತನಾದ ಯೇಸು ತನ್ನ ತಂದೆಯಾದಂತಹ ದೇವರಿಂದ ಪ್ರತ್ಯೇಕಿಸಲ್ಪಟ್ಟಂತ ಒಂದು ಸಂದರ್ಭ ಇದಾಗಿತ್ತು. ಹಾಗಾಗಿ ಇದು ಎರಡನೇ ಮರಣಕ್ಕೆ ಸೂಚನೆಯಾಗಿದೆ. Already I told the second death is nothing but the separation of man eternally from God. ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, ಮಾನವನು ದೇವರಿಂದ ನಿತ್ಯವಾಗಿ ಪ್ರತ್ಯೇಕಿಸಲ್ಪಡುವುದೇ ಎರಡನೇ ಮರಣವಾಗಿದೆ ಎಂಬುದಾಗಿ. Now Christ was separated from God for our sake. ಕರ್ತನಾದ ಯೇಸುಕ್ರಿಸ್ತನು ನಮಗೋಸ್ಕರವಾಗಿ ತಂದೆಯಿಂದ ಕೈಬಿಡಲ್ಪಟ್ಟಿದ್ದಾರೆ. He crucified on the cross for the sake of the wages of the sin. ಪಾಪದ ಸಂಬಳವಾದಂತ ಮರಣದ ನಿಮಿತ್ತವಾಗಿ ಆತನು ಶಿಲುಬೆಯ ಮರಣಕ್ಕೆ ಒಳಗಾಗಬೇಕಾಯಿತು. So the Christ died the second death first on the cross. Next he died the first death. ಕರ್ತನಾದ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಮೊದಲು ಎರಡನೇ ಮರಣವನ್ನ ಅನುಭವಿಸಿದರು, ಅನಂತರ ಆತನು ಮೊದಲನೇ ಮರಣವನ್ನ ಅನುಭವಿಸಿದರು. Yes, here the blood of the lamb is sprinkled upon any of the person. If it is sprinkled upon us, we are all escaped from the second death. ಹಾಗಾಗಿ ಪಸ್ಕದ ಯಜ್ಞದ ಕುರಿಯಾದಂತ ಕ್ರಿಸ್ತನ ರಕ್ತವು ನಮ್ಮ ಮೇಲೆ ಚಿಮುಕಿಸಲ್ಪಡುವುದಾದರೆ ನಾವು ಎಲ್ಲರೂ ಕೂಡ ಯಾರ್ಯಾರ ಮೇಲೆ ಚಿಮುಕಿಸಲ್ಪಡುತ್ತದೋ ಅವರು ಎರಡನೇ ಮರಣದಿಂದ ತಪ್ಪಿಸಿಕೊಂಡವರಾಗಿರ್ತಾರೆ. Hebrew 2:9 telling Christ tasted second death for every one of us. Death only what mentioned there, that death is nothing but the second death. ಇಬ್ರಿಯರ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ನಾವು ನೋಡುವ ಇಬ್ರಿಯರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ನಾವು ನೋಡುವುದಾದರೆ, ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು ಅಂದರೆ ಯೇಸುವು ಪ್ರಭಾವವನ್ನು ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನ ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದ್ದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಆತನು ಎಲ್ಲರಿಗೋಸ್ಕರ ಮರಣವನ್ನ ಅನುಭವಿಸಲೇಬೇಕಾಗಿತ್ತು. So no more second death for the people, those who are the blood has sprinkled upon them. ಯಾರ ಮೇಲೆ ಯಜ್ಞದ ಪಸ್ಕದ ಕುರಿಯಾಗಿರುವಂತಹ ಕ್ರಿಸ್ತನ ರಕ್ತವು ಚಿಮುಕಿಸಲ್ಪಟ್ಟಿದೆಯೋ ಅವರೆಲ್ಲರೂ ಕೂಡ ಎರಡನೇ ಮರಣದಿಂದ ತಪ್ಪಿಸಿಕೊಂಡವರು ಆಗಿದ್ದಾರೆ. No more second death. ಅವರಿಗೆ ಎರಡನೇ ಮರಣ ಇರುವುದಿಲ್ಲ. If the blood of the lamb is sprinkled upon the person, then the second death passes over. ಯಾವ ವ್ಯಕ್ತಿಯ ಮೇಲೆ ಯಜ್ಞದ ಕುರಿಯಾಗಿರುವಂತಹ ಕ್ರಿಸ್ತನ ರಕ್ತವು ಚಿಮುಕಿಸಲ್ಪಟ್ಟಿರ್ತದೋ ಅವರು ಎರಡನೇ ಮರಣವನ್ನ ಹಾದು ಹೋದವರು ಆಗಿದ್ದಾರೆ. See here how the second death is passing over from the person who has sprinkled by the blood of the lamb, Lord Jesus Christ. This is our ಕುರಿಯಾದಂತಹ ಕ್ರಿಸ್ತನ ರಕ್ತವು ಯಾವ ವ್ಯಕ್ತಿಯ ಮೇಲೆ ಚಿಮುಕಿಸಲ್ಪಡುತ್ತದೋ ಅವರು ಎರಡನೇ ಮರಣವನ್ನ ದಾಟಿ ಹೋಗಿದ್ದವರು ಆಗಿದ್ದಾರೆ. The second death has no authority upon us. ನಮ್ಮ ಮೇಲೆ ಎರಡನೇ ಮರಣಕ್ಕೆ ಯಾವುದೇ ಅಧಿಕಾರ ಇರುವುದಿಲ್ಲ. This is our Passover. ಇದೇ ನಮ್ಮ ಪಸ್ಕ ಹಬ್ಬವಾಗಿದೆ. Our Passover is Christ. ನಮ್ಮ ಪಸ್ಕದ ಕುರಿಯು ಕ್ರಿಸ್ತನೇ ಆಗಿದ್ದಾರೆ. Why Passover is need to be taught today? ಯಾಕೆ ನಾವು ಈ ಹೊಸ ಪಸ್ಕದ ಕುರಿತಾಗಿ ಕಲಿಯಬೇಕಾಗಿದೆ? This is a very important thing. Because death is appointed for everyone. We and our children ಇದು ಬಹಳ ಪ್ರಾಮುಖ್ಯವಾದಂತ ಸಂಗತಿಯಾಗಿದೆ. ಯಾಕೆಂದರೆ
ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಎಲ್ಲರಿಗೂ ಕೂಡ ನಿಗದಿಪಡಿಸಲ್ಪಟ್ಟಂತ ಸಂಗತಿಯಾಗಿದೆ ನಮ್ಮ ಮಕ್ಕಳು ಕೂಡ ಇದನ್ನ ತಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಳ್ಳಬೇಕಾದಂತ ಅಗತ್ಯವಿದೆ The Bible says in Exodus 12, 26 and 27, it is to be taught to the generations after generations. ನಾವು ದೇವರ ವಾಕ್ಯದಲ್ಲಿ ವಿಮೋಚನಾ ಕಾಂಡ 12ನೇ ಅಧ್ಯಾಯ 26 27ನೇ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ ದೇವರ ವಾಕ್ಯವು ನಮಗೆ ಹೀಗೆ ಬೋಧಿಸುವಂತದಾಗಿರುತ್ತದೆ ಮುಂದೆ ನಿಮ್ಮ ಮಕ್ಕಳು ನೀವು ನಡೆಸುವ ಈ ಆಚಾರವೇನೆಂದು ನಿಮ್ಮನ್ನ ಕೇಳುವಾಗ ನೀವು ಅವರಿಗೆ ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನ ಉಳಿಸಿದ್ದರಿಂದ ನಾವು ಯೆಹೋವನ ಪಸ್ಕವೆಂಬ ಈ ಯಜ್ಞಾಚಾರವನ್ನು ನಡೆಸುವುದುಂಟು ಎಂದು ಹೇಳಬೇಕು ಅಂದನು Yes, this is our responsibility. ಇದು ನಮ್ಮ ಜವಾಬ್ದಾರಿಯಾಗಿದೆ. Have you ever spoke about this very directly with your children? ನೀವು ಎಂದಾದರೂ ಕೂಡ ನಿಮ್ಮ ಮಕ್ಕಳ ಜೊತೆಯಲ್ಲಿ ಈ ಕುರಿತಾಗಿ ನೇರವಾಗಿ ಮಾತಾಡಿದ್ದೀರೋ? Often it is to be reminded to them. ಅವರಿಗೆ ನಾವು ಆಗಾಗ್ಗೆ ಈ ಕುರಿತಾಗಿ ನೆನಪು ಮಾಡುವವರಾಗಿರಬೇಕು. We have to share about it. ಅದರ ಕುರಿತಾಗಿ ನಮ್ಮ ಮಕ್ಕಳ ಜೊತೆಯಲ್ಲಿ ನಾವು ಹಂಚಿಕೊಳ್ಳಬೇಕು. We have to cherish and rejoice in which the second death has passed over. ಎರಡನೇ ಮರಣವು ನಮ್ಮನ್ನ ದಾಟಿ ಹೋಗಿದೆ ಎನ್ನುವಂತ ಆಲೋಚನೆ ನಮ್ಮನ್ನು ಹರ್ಷಪಡಿಸುವಂತಹದ್ದಾಗಿರಬೇಕು. ಅದರಲ್ಲಿ ನಾವು ಸಂತೋಷ ಪಡುವವರಾಗಿರಬೇಕು. Another interpretation is also here. I want to say to you is ಮತ್ತೊಂದು ಅರ್ಥ ಕೂಡ ಅರ್ಥ ವಿವರಣೆ ಕೂಡ ಇದೆ. ಆ ಕುರಿತಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. Along with Christ, I too have died the second death in the cross. I too have buried. I too have resurrected. So there is no more second death to me because I already died the second death. ನಾನು ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಈಗಾಗಲೇ ನಾನು ಎರಡನೇ ಮರಣವನ್ನ ಅನುಭವಿಸಿರುವುದರಿಂದ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿರುವುದರಿಂದ ಎರಡನೇ ಮರಣಕ್ಕೆ ನಮ್ಮ ಮೇಲೆ ಅಂದ್ರೆ ದೇವರ ರಕ್ತದಿಂದ ಶುದ್ಧರಾಗಿರುವವರ ಮೇಲೆ ಎರಡನೇ Hello. Yes, teach your children. ನಾವು ನಮ್ಮ ಮಕ್ಕಳಿಗೆ ಕಲಿಸಬೇಕಾಗಿದೆ. Yes, teach your children. This is a very important thing. ಇದು ಬಹಳ ಪ್ರಾಮುಖ್ಯವಾದ ಸಂಗತಿಯಾಗಿದೆ. ನಾವು ನಮ್ಮ ಮಕ್ಕಳಿಗೆ ಈ ಕುರಿತಾದ ಪರಿಜ್ಞಾನವನ್ನು ಮಾಡಲೇಬೇಕಾಗಿದೆ. Bible taught everything is so clearly to us. Nothing is what unclear to us. ದೇವರ ವಾಕ್ಯದಲ್ಲಿ ಅಸ್ಪಷ್ಟವಾಗಿರುವಂತಹ ಸಂಗತಿ ಯಾವುದೂ ಇಲ್ಲ. ದೇವರ ವಾಕ್ಯ ಎಲ್ಲವನ್ನು ಕೂಡ ನಮಗೆ ಸ್ಪಷ್ಟವಾಗಿ ವಿವರಿಸುವಂತಹದ್ದಾಗಿದೆ. Either about the man, soul, body, spirit, death, all have told very clearly in the scriptures. ದೇವರ ವಾಕ್ಯದಲ್ಲಿ ಮಾನವನ ಕುರಿತಾಗಿ ಪ್ರಾಣ ದೇಹ ಆತ್ಮಗಳ ಕುರಿತಾಗಿ ಪ್ರತಿಯೊಂದು ವಿಷಯ ಕೂಡ ಬಹಳ ಸ್ಪಷ್ಟವಾಗಿ ನಮ್ಮ ಮುಂದೆ ಇಡಲ್ಪಟ್ಟಿದೆ. Yes, death is appointed for us. ಹೌದು, ನಮಗೆ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ನಿಯಮಕವಾಗಿದೆ. As far as me concerned, I have already died the second death. ನನ್ನ ಕುರಿತಾಗಿ ಹೇಳುವುದಾದರೆ ನಾನು ಈಗಾಗಲೇ ಎರಡನೇ ಮರಣವನ್ನ ನಾನು ಮರಣಿಸಿ ಎದ್ದಿದ್ದೇನೆ. Waiting for the first death. ಈಗ ನಾನು ಮೊದಲನೇ ಮರಣಕ್ಕೋಸ್ಕರ ಕಾಯುತ್ತಾ ಇದ್ದೇನೆ. In this order only Christ to have died on the cross. ಇದೇ ಒಂದು ಕ್ರಮದಲ್ಲಿ ಕರ್ತನಾದ ಯೇಸು ಕೂಡ ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. He died the second death first and the first death later. ಆತನು ಎರಡನೇ ಮರಣವನ್ನ ಮೊದಲು ಅನುಭವಿಸಿ ಅನಂತರ ಮೊದಲನೇ ಮರಣಕ್ಕೆ ಆತನು ಒಳಗಾದರು. All the believers in Christ also died the second death first and they are all awaiting for the first death that is just separation from the body. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತಹ ಎಲ್ಲಾ ವಿಶ್ವಾಸಿಗಳು ಕೂಡ ಈಗಾಗಲೇ ಎರಡನೇ ಮರಣವನ್ನು ಹಾದು ಹೋದವರಾಗಿದ್ದು ಈಗ ತಮ್ಮ ದೇಹಕ್ಕೆ ಬರಲಿಕ್ಕಿರುವಂತಹ ಮೊದಲನೇ ಮರಣಕ್ಕೋಸ್ಕರವಾಗಿ ಕಾಯುತ್ತಾ ಇರುವವರು ಆಗಿದ್ದಾರೆ.
I dress, the moment I separated from the body, I will be with the Lord. ನಾನು ನಂಬಿಕೆ ಇಟ್ಟಿದ್ದೇನೆ, ಯಾವಾಗ ನನ್ನ ದೇಹವು ನನ್ನ ಪ್ರಾಣದಿಂದ ಪ್ರತ್ಯೇಕಿಸಲ್ಪಡ್ತದೋ ಮುಂದಿನ ಕ್ಷಣದಲ್ಲೇ ನಾನು ನನ್ನ ಕರ್ತನಾದ ದೇವರ ಬಳಿಯಲ್ಲಿ ಇರುವವಳಾಗಿದ್ದೇನೆ. The other people, those who are not believing Lord Jesus Christ, will go to the place where there is no God. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡದೇ ಇರುವಂತ ವ್ಯಕ್ತಿಗಳು ದೇವರಿಲ್ಲದಂತ ಸ್ಥಳಕ್ಕೆ ಅವರು ಹೋಗುವಂತವರು ಆಗಿದ್ದಾರೆ. Where there is no chance to believe and repent. ಅಲ್ಲಿ ಪಶ್ಚಾತ್ತಾಪ ಪಡಲಿಕ್ಕೆ ಮತ್ತು ನಂಬಿಕೆ ಇಡಲಿಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ. Because there is no spirit in that soul to communicate God. Spirit is already returned to the God. So the rich man suffered eternally there within that hell. ಯಾಕಂದರೆ ದೇವರಿಂದ ದೊರಕಿರುವಂತ ಆತ್ಮ ಅವರು ಮರಣ ಹೊಂದಿದ್ದಾಗ ಶರೀರದಿಂದ ಪ್ರತ್ಯೇಕಿಸಲ್ಪಟ್ಟದ್ದಾಗಿರ್ತದೆ. ಹಾಗಾಗಿ ಎರಡನೇ ಮರಣವನ್ನಕ್ಕೆ ಅವರು ಒಳಗಾದವರಾಗಿರ್ತಾರೆಯೇ ಹೊರತು ಪುನಃ ದೇವರ ಬಳಿಗೆ ಹೋಗ್ಲಿಕ್ಕೆ ಅಥವಾ ಮಾನಸಾಂತರ ಪಡ್ಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಅವರಲ್ಲಿ ಆತ್ಮ ಇಲ್ಲದೇ ಇರುವುದರಿಂದ ದೇವರ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಲು ಅವರಿಗೆ ಸಾಧ್ಯವಾಗುವುದಿಲ್ಲ. ಇದು ನಾವು ಎಲ್ಲವನ್ನು ಕೂಡ ದೇವರ ಜೊತೆಯಲ್ಲಿ ಸರಿಪಡಿಸಿಕೊಳ್ಳಲಿಕ್ಕೆ ಇರುವಂತ ಸರಿಯಾದಂತ ಸಮಯವಾಗಿದೆ. I was sure of that. I had passed over this second. ನನಗೆ ನಿಶ್ಚಯತ್ವವಿದೆ, ನಾನು ಎರಡನೇ ಮರಣವನ್ನ ದಾಟಿ ಹೋಗಿದ್ದೇನೆ ಎಂಬುದಾಗಿ. Yes, thank you. ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು.